ಈಗ ನಿಮ್ಮಲ್ಲೆಲ್ಲ ಡಿಜಿಟಲ್ ಗ್ರೀನ್ ವಿಸ್ತರಣೆ ನೀವೆಲ್ಲ ಕಾರ್ಯಕ್ರಮ ಈಗ ನಿಮ್ಮಲ್ಲೆಲ್ಲ ಮಾಡ್ತಾ ಇದ್ದೀರಿ. ಈಗ ನಿಮ್ಮಲ್ಲಿ ವಿಡಿಯೋ ಪ್ರೊಡಕ್ಷನ್ಸ್ ಎಲ್ಲ ಆಗ್ತಾ ಇದೆ, ಸ್ಕ್ರೀನಿಂಗ್ಸ್ ಆಗ್ತಾ ಇದೆ, ಅಡಾಪ್ಷನ್ಸ್ ಎಲ್ಲ ರಿಪೋರ್ಟ್ ಬರ್ತಾ ಇದೆ. ಈ ಮಾಹಿತಿನೆಲ್ಲ ನೀವು ಈಗ ನಿಮ್ಮ ಫೆಸಿಲಿಟೇಟರ್ ಇರ್ಬೋದು ಅಥವಾ ಸಿ ಆರ್ ಪಿ ಸಿ ಇರ್ಬೋದು ಇವ್ರ ಕಡೆಯಿಂದ ನಿಮಗೆ ಬರುತ್ತೆ ಮಾಹಿತಿ. ಆ ಮಾಹಿತಿ ಬಂದಮೇಲೆ ನೀವು ಕಂಪ್ಯೂಟರಲ್ಲಿ ಖೋಖೋದಲ್ಲಿ ಎಂಟ್ರಿ ಮಾಡ್ತೀರಾ. ಅದಕ್ಕೆ ಎಂಟರ್ ಮಾಡಿದ ನಂತರ ಆ ಮಾಹಿತಿನ ನೀವು ಎಲ್ಲಿ ನೋಡ್ಬೋದು ಅಂತ ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮಲ್ಲಿ ಯಾವ ಬ್ರೌಸರ್ ಇರುತ್ತೋ ನಿಮ್ಮ ಕಂಪ್ಯೂಟರಲ್ಲಿ ಆ ಬ್ರೌಸರ್ನ ಯೂಸ್ ಮಾಡಿ. ಕ್ರೋಮ್ ಬ್ರೌಸರ್ ಇದ್ದರೆ ಇಂಟರ್ನೆಟ್ ಯೂಸ್ ಮಾಡಲಿಕ್ಕೆ, ಅಂದರೆ ಎಸ್ಪೆಷಲಿ ಇದು ಡಿಜಿಟಲ್ ಗ್ರೀನ್ದು ಅನಾಲಿಟಿಕ್ಸ್ ನೋಡಲಿಕ್ಕೆ ಅಥವಾ ಖೋಖೋ ಎಂಟ್ರಿ ಮಾಡಲಿಕ್ಕೆ ಕ್ರೋಮ್ ಇದ್ದರೆ ಬಹಳ ಒಳ್ಳೆಯದು. ಹಾಗಾಗಿ ಈಗ ಕ್ರೋಮ್ ನೀವೇನು ಸ್ಕ್ರೀನನ್ನು ನೋಡ್ತಾ ಇದ್ದೀರಿ, ಇದು ಕ್ರೋಮ್ ಓಪನ್ ಆಗಿದೆ. ಇದು ಇಲ್ಲಿ ನೀವು www. ಡಿಜಿಟಲ್ ಗ್ರೀನ್ ORG ಅಂತ ನಾವು ಟೈಪ್ ಮಾಡಿದ್ರೆ ಆ ವೆಬ್ಸೈಟ್ಗೆ ಹೋಗುತ್ತೆ. ಈಗ ನಿಮ್ಮ ಎದುರಿಗೆ ಏನು ಕಾಣ್ತಾ ಇದೆಯಲ್ಲ, ಇದು ಡಿಜಿಟಲ್ ಗ್ರೀನ್ನ ಮೊದಲನೇ ಪೇಜ್ ಇತ್ತು. ಇದಕ್ಕೆ ನಾವು ಹೋಮ್ ಪೇಜ್ ಅಂತ ಹೇಳ್ತೀವಿ. ಈ ಹೋಮ್ ಪೇಜಲ್ಲಿ ಎಷ್ಟೊಂದು ನಾವು ಈ ಏನು ಕಾಣ್ತಾ ಇದೆಯಲ್ಲ, ಡಿಸ್ಕವರ್ ಅಂತ ಕಾಣ್ತಾ ಇದೆ, ಕನೆಕ್ಟ್ ಅಂತ ಕಾಣ್ತಾ ಇದೆ, ಟೂಲ್ಸ್ ಅಂತ ಕಾಣ್ತಾ ಇದೆ, ಎಬೌಟ್ ಅಸ್ ಅಂತ ಇದೆ. ಸೊ ಇದಕ್ಕೆಲ್ಲ ನಾವು ಟ್ಯಾಬ್ಸ್ ಅಂತ ಹೇಳ್ತೀವಿ. ಈಗ ನಾವು ಮಾಹಿತಿನ ನಾವು ಕಲೆ ಹಾಕಿದ್ದಿರ್ತೇನೆ, ಅಂದರೆ ನೀವು ಫೀಲ್ಡಲ್ಲೆಲ್ಲ ಏನೇನು ಮಾಡಿರ್ತೀರ, ವಿಡಿಯೋ ಇರ್ಬೋದು, ಸ್ಕ್ರೀನಿಂಗ್ ಇರ್ಬೋದು, ಅಡಾಪ್ಷನ್ಸ್ ಇರ್ಬೋದು, ಎಷ್ಟು ಸಂಘಗಳಿಗೆ ತೋರಿಸ್ತಾ ಇದ್ದೀರಾ, ಯಾರ್ಯಾರು ಬಂದಿದ್ರು ಅದಕ್ಕೆ, ಅದೆಲ್ಲದನ್ನು ಕೂಡ ನಮ್ಮ ಮಾಹಿತಿ ಒಂದು ಕಡೆ ನೋಡಬೇಕು ಅಂತ ಒಂದು ಕಡೆ ನೋಡ್ಬೋದು. ಅದನ್ನು ನಾವು ನಮ್ಮ ವೆಬ್ಸೈಟಲ್ಲಿ DG ಅನಾಲಿಟಿಕ್ಸ್ ಅಂತ ಕರಿತೀವಿ. ಅನಾಲಿಟಿಕ್ಸಲ್ಲಿ ನೋಡ್ಬೋದು. ನೀವು ಈ ಥರ ನಮ್ಮ ಈ ಡಿಜಿಟಲ್ ಗ್ರೀನ್ ಏನಾದರೂ ಈ ಥರ ಹೋಮ್ ಪೇಜ್ ಓಪನ್ ಆದಮೇಲೆ ನೀವು ಮಾಡಬೇಕಿದೇನಪ್ಪ ಅಂದರೆ, ಇಲ್ಲಿ ಟೂಲ್ಸ್ ಅಂತ ಕಾಣ್ತಾ ಇದೆಯಲ್ಲ, ಈ ಟೂಲ್ಸ್ ಅನ್ನೋ ಕಡೆ ನೀವು ಪ್ರೆಸ್ ಮಾಡಬೇಕು. ಟೂಲ್ಸ್ ಅಂತ ಪ್ರೆಸ್ ಮಾಡಿದಾಗ ನಿಮ್ಮ ಎದುರಿಗೆ ಏನು ಕಾಣುತ್ತೆ, ಈ ಶೀಟ್ ಕಾಣುತ್ತೆ. ಮೊದಲನೇದಾಗಿ ಖೋಖೋ ಅಂತ ಕಾಣುತ್ತೆ. ಇದನ್ನು ನೀವು ಡಾಟಾ ಎಂಟ್ರಿ ಏನು ಮಾಡಿರ್ತಿಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು ಮಾತ್ರ. ಇದು ನಿಮಗೀಗ ಏನೇನು ನಡೀತಿದೆ ಕಾರ್ಯಕ್ರಮ ಅನ್ನೋದನ್ನ ಮಾಹಿತಿ ಬೇಕು. ಆ ಮಾಹಿತಿ ನಿಮಗಿಲ್ಲಿ ಇಲ್ಲೇನು ಕಾಣ್ತಾ ಇದೆಯಲ್ಲ, ಡಾಟಾ ಅನಾಲಿಟಿಕ್ಸ್ ಡ್ಯಾಶ್ ಬೋರ್ಡ್ ಅಂತ ಏನು ಕಾಣ್ತಾ ಇದೆ, ಇದರಲ್ಲೆಲ್ಲ ಮಾಹಿತಿನೂ ಇರುತ್ತೆ. ಇವತ್ತು ನಾವು ಈ ಮಾಹಿತಿನ ನಾವು ಹೆಂಗೆ ತಿಳ್ಕೊಳ್ಳೋದು ಅಂತ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವತ್ತು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನು DG ಅನಾಲಿಟಿಕ್ಸ್ ಅಂತ ಬಂದಲ್ಲ, ಅನಾಲಿಟಿಕ್ಸ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತದು. ಈಗ ನಿಮ್ಮ ಎದುರಿಗೆ ಏನು ಕಾಣ್ತಾ ಇದಲ್ಲ ಶೀಟು, ಇದು ಅನಾಲಿಟಿಕ್ಸ್. ಇದು ಈಗ ನೋಡಿ, ಈ ಅನಾಲಿಟಿಕ್ಸಲ್ಲಿ ನಿಮ್ಗೆ ಏನೇನೋ ಫಿಗರ್ಸ್ ಎಲ್ಲ ಕಾಣ್ತಾ ಇದೆ. ಇಲ್ಲಿ ಕ್ಯಾಲೆಂಡರ್ ಇದೆ, ಇಲ್ಲಿ ಡೇಟ್ಸ್ ಕಾಣ್ತಾ ಇದೆ. ನೀವು ಇಲ್ಲೆಲ್ಲ ಇಲ್ಲೆಲ್ಲ ನೋಡ್ಬೋದು. ಇಲ್ಲಿ ನೋಡಿ, ಗ್ರೂಪ್ಸ್ ಅಟೆಂಡಿಂಗ್ ಡಿಸೆಮಿನೇಷನ್ಸ್, ಇಲ್ಲಿ 10,506 ಗ್ರೂಪ್ಗಳು ಡಿಸೆಮಿನೇಷನ್ ಅಟೆಂಡ್ ಆಗ್ತಾ ಇದೆ ಅಂತಿದೆ. ಇಲ್ಲಿ 1,064 ವಿಡಿಯೋಸ್ನ ತೋರಿಸಿದ್ದಾರೆ ಅಂತಿದೆ. ಹಾಗೆ ಬೇರೆ ಎಲ್ಲ ಮಾಹಿತಿನೂ ಇಲ್ಲಿದೆ. ಇಲ್ಲಿ ಇಲ್ಲಿ ರಾಜ್ಯಗಳು ಕಾಣುತ್ತೆ. ಇಲ್ಲಿ ನೋಡಿ, ಸ್ಟೇಟ್ ಅಂತ ಬರೆದಿದೆ, ಇಲ್ಲಿ ರಾಜ್ಯಗಳಿದೆ ನೋಡಿ, ಮಧ್ಯಪ್ರದೇಶ ಇದೆ, ಜಾರ್ಖಂಡ್ ಇದೆ. ಈಗ ನಮ್ಮದು ಕರ್ನಾಟಕ. ನಾವು ಕರ್ನಾಟಕಕ್ಕೆ ಬಂದರೆ ಇಲ್ಲಿ ಕಾಣುತ್ತೆ ನಿಮಗೆ ಒಟ್ಟು ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಹಳ್ಳೀಲಿ ನೋಡ್ತಾ ಇದ್ದಾರೆ, ವಿಡಿಯೋಸ್ ಎಷ್ಟು ಮಾಡಿದ್ದಾರೆ, ಒಟ್ಟು ಎಷ್ಟು ಸ್ಕ್ರೀನಿಂಗ್ ಡಿಸೆಮಿನೇಷನ್ಸ್ ಎಷ್ಟಾಗಿದೆ, ಎಷ್ಟು ಡಿಸೆಮಿನೇಷನ್ಸ್ ಒಳಗೆ ಅಡಾಪ್ಷನ್ಸ್ ಎಷ್ಟಾಗಿದೆ. ಈಗ ಇದೆಲ್ಲ ಉದಾಹರಣೆಗೆ ಇದು ಕರ್ನಾಟಕ ರಾಜ್ಯದ್ದಾಯಿತು. ಇಲ್ಲಿ ನೋಡಿ, ನೀವು ಇಲ್ಲಿ ಡೇಟ್ ಕಾಣುತ್ತೆ, ಫ್ರಮ್ ನಂತರ ಟು ಅಂತ. ಇದು 1 ವರ್ಷದ್ದಿರುತ್ತೆ. ಇದು ಈಗ ನಿಮಗೆ ಯಾವುದೇ ವರ್ಷದ ಬೇಕಾ ನೀವು ಇಲ್ಲಿ ತೊಗೊಳ್ಬೋದು. ಉದಾಹರಣೆಗೆ ನಿಮಗೆ ಬರೀ ಈಗ ಫೆಬ್ರವರಿಯಿಂದ ಇದೆ, ನಿಮಗೆ ಜನವರಿಯಿಂದ ಬೇಕು, January 2013 ಬೇಕು ಅಂದರೆ January 2013 ತೊಗೊಳ್ಬೋದು. ಇದು ಇವತ್ತಿನ ಡೇಟ್ ತನಕ ಇರುತ್ತೆ, ಯಾವುದೇ ಮಾಹಿತಿ ಬೇಕು. ನೀವು ಇಲ್ಲಿಂದ ಇಲ್ಲಿ ಬೇಕಾದ್ರೆ ನೀವು ತಿಂಗಳಿಗೊಮ್ಮೆ ಸೆಲೆಕ್ಟ್ ಮಾಡ್ಕೋಬೋದು, 3 ನಿಮಗೆ ರಿಪೋರ್ಟ್ ಬೇಕಾ 3 ರಿಪೋರ್ಟ್ ತೊಗೊಳ್ಬೋದು. ಇಲ್ಲಿ ಸರ್ಚ್ ಬೈ ಅಂತಿದೆ, ನಿಮಗೆ ಕಾಣ್ತಾ ಇದೆಲ್ಲ. ಈ ಸರ್ಚ್ ಬೈಯಲ್ಲಿ ಇಲ್ಲಿ ಇಂಡಿಯಾ ಅಂತ ಬರೆದಿದೆ. ಇಲ್ಲಿ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ನೀವು ಇಲ್ಲಿ ಯಾವ ರಾಜ್ಯ ಬೇಕಾ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕರ್ನಾಟಕ ಇದೆ, ನೀವು ಕರ್ನಾಟಕ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಡಿಸ್ಟಿಕ್ ಅಂತ ಬರುತ್ತೆ, ಆ ಡಿಸ್ಟಿಕ್ಟಲ್ಲಿ ನೀವು ಯಾವ ಡಿಸ್ಟಿಕ್ ಬೇಕಾದ್ರೆ ತೊಗೊಳ್ಬೋದು. ಸುಮ್ಮನೆ ಉದಾಹರಣೆಗೆ ಅಂತ ಮೈಸೂರು ಜಿಲ್ಲೆ ಅಂತ ತೊಗೊಳ್ತೀವಿ. ಸೆಲೆಕ್ಟ್ ಬ್ಲಾಕ್ ಅಂತ ಬರುತ್ತೆ, ಯಾವ ತಾಲೂಕಲ್ಲಿ ಕೆಲಸ ಮಾಡ್ತಿರೋದು ಅಂತ. ಮೈಸೂರಲ್ಲಿ ತುಂಬ ಬೇರೆ ಬೇರೆ ಬ್ಲಾಕ್ಸ್ ಇದೆ, ಹುಣಸೂರು, ILDP ಹುಣಸೂರು ಈ ಥರ ಎಲ್ಲ ಇದೆ. ನಾವು ಹುಣಸೂರು ಅಂತ ತುಂಬ ತೊಗೊಳ್ಳೋಣ, ಇಲ್ಲಾಂದರೆ ILDP ಹುಣಸೂರು ತೊಗೊಳ್ಳೋಣ.
ಅದರಲ್ಲಿ ಐ ಎಲ್ ಡಿ ಪಿ ಹುಣಸೂರು ತೊಗೊಂಡಾಗ ಅದರಲ್ಲಿರೋ ಸಂಬಂಧಪಟ್ಟ ಹಳ್ಳಿಗಳೆಲ್ಲ ಇದರಲ್ಲಿ ಬರುತ್ತೆ, ಎಷ್ಟೊಂದು ಹಳ್ಳಿ ಬರುತ್ತೆ, ನೀವು ಯಾವುದನ್ನು ಹಳ್ಳಿನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ಇದು ಸೆಲೆಕ್ಟ್ ಮಾಡೋದು ಅಂದರೆ ನೀವು ಯಾವ್ದಾದ್ರು ಬೇಕಾಗತ್ತಂದರೆ ಯಾವ ಡಿಸ್ಟಿಕ್ ಬೇಕಾ, ತುಮಕೂರು ಬೇಕಾ, ಚಿಕ್ಕಮಗಳೂರು ಬೇಕಾ, ಬಿಜಾಪುರ ಬೇಕಾ, ಯಾವ ಡಿಸ್ಟಿಕ್ ಬೇಕಾ ಸೆಲೆಕ್ಟ್ ಮಾಡ್ಕೋಬೋದು, ಯಾವ ಹಳ್ಳಿ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಪಾರ್ಟ್ನರ್ಸ್ ಅಂತ ಇದೆ. ಈ ಪಾರ್ಟ್ನರ್ಸ್ ಅಂದರೆ ಏನಂದರೆ ನಾವು ಯಾರ ಜೊತೆ ನಾವು ಡಿಜಿಟಲ್ ಗ್ರೀನ್ ಸಂಸ್ಥೆಯವ್ರು ಕೆಲಸ ಮಾಡ್ತೀವೋ ಅವ್ರಿಗೆ ನಾವು ಪಾರ್ಟ್ನರ್ಸ್ನ ಕರಿತೀವಿ. ಈಗ ಬೇರೆ ಬೇರೆ ತುಂಬ ಪಾರ್ಟ್ನರ್ಸ್ ಇದ್ದಾರೆ ಇಲ್ಲಿ. ನೀವು ನೋಡ್ದಂಗೆ ಪ್ರಧಾನ್ ಇದ್ದಾರೆ, ಆಕ್ಸೆಸ್ ಇದ್ದಾರೆ, ಭೂಚೇತನ ಕಾರ್ಯಕ್ರಮ ಇದೆ, ಬೈಫ್ ಇದೆ. ಈಗ ಇದೇ ಥರ ನಮಗೆ ಹೊಸ ಹೊಸದಾಗಿ ಯಾರು ಹೊಸ ಹೊಸ ಪಾರ್ಟ್ನರ್ಸ್ ಬರ್ತಾನೆ, ಯಾರ ಜೊತೆ ಕೆಲಸ ಮಾಡ್ತೀವಿ ಅವ್ರದನ್ನೆಲ್ಲ ಇಲ್ಲಿ ಸೇರಿಸ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ನೀವು ಯಾವುದೇ ಮಾಹಿತಿ ಬೇಕು ಅಂತಾದರೆ, ಈಗ ಉದಾಹರಣೆಗೆ ನಿಮಗೆ ಬರೀ ಬೈಫ್ದ ಮಾತ್ರ ಮಾಹಿತಿ ಬೇಕು ಅಂತಾದರೆ ಇದನ್ನೆಲ್ಲ ನೀವು ತೆಗಿಬೇಕಾಗತ್ತೆ. ಈಗ ನಿಮ್ಮಲ್ಲಿ ಬರೀ ಬೈಫ್ ಮಾತ್ರ ಉಳಿದಿದೆ ಇಲ್ಲಿ. ಅಂದರೆ ಏನು, ಈಗ ನಾವು ಇಲ್ಲಿ ಸೆಲೆಕ್ಟ್ ಮಾಡಿರ್ತೀವಲ್ಲ ಆ ಗ್ರಾಮದಲ್ಲಿ ಬೈಫ್ ಮಾತ್ರ ಇರೋದು. ಈಗ ನೀವು ಬೈಫ್ ಮಾತ್ರ ಸೆಲೆಕ್ಟ್ ಮಾಡಿ ಇಲ್ಲಿ ಗೋ ಅಂತ ಕೊಟ್ಟರೆ, ಇಲ್ಲಿ ಗೋ ಅಂತ ಕಾಣ್ತಿಲ್ಲ, ಗೋ ಅಂತ ಕೊಟ್ಟರೆ ಬೈಫಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮದ ಮಾತು ಇವರ ಮಾತ್ರ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ನಾವು ಇಲ್ಲಿ ಮೇಲ್ಗಡೆ ಹಳ್ಳಿ ಸೆಲೆಕ್ಟ್ ಮಾಡಿದ್ವಿ, ಮೈಸೂರಲ್ಲಿ ಒಂದು ಹುಣಸೂರು ಬ್ಲಾಕಲ್ಲಿ ಹುಂಡಿ ಹೊಮ್ಮರಗಳ್ಳಿ ಅಂತ ಮಾಡಿದ್ವಿ, ಸಿ ಆರ್ ಹುಂಡಿ ಹೊಮ್ಮರಗಳ್ಳಿ ಅಂತ ಮಾಡಿದ್ವಿ. ಆ ಹೊಮ್ಮರಗಳ್ಳಿಲಿ ಈಗ ಅಲ್ಲಿ ಅಂದರೆ ಕಳೆದ 2 ತಿಂಗಳಲ್ಲಿ ಯಾರೂ ನೋಡಿಲ್ಲ, ಅಂದರೆ ಆ ವಿಲೇಜ್ ಅಂದರೆ ಆ ಗ್ರಾಮನ ತೊಳಲ್ಲ. 2 ತಿಂಗಳಿಂದ ಏನಾದರೂ ಕಾರ್ಯಕ್ರಮ ನಡೀತಿದ್ರೆ ಮಾತ್ರ ಗ್ರಾಮದಲ್ಲಿ ಕೆಲಸ ನಡೀತಿದ್ದು ಬರುತ್ತೆ, ಇಲ್ಲಾಂದ್ರೆ ಗ್ರಾಮ ಜೀರೋ ಅಂತ ಬರುತ್ತೆ. ಅಲ್ಲಿ ಯಾವುದೇ ಕಾರ್ಯಕ್ರಮ ನಡೀತಿಲ್ಲ ಯಾವುದೊಂದು ಹಳ್ಳಿಲಿ. ಅದೇ ಥರ ನೀವು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಬ್ಲಾಕ್ ಒಳಗೆ ಯಾವುದಾದ್ರು ಹಳ್ಳಿಲಿ ಕಾರ್ಯಕ್ರಮ ನಡೀತಿದೆಯೋ ಇಲ್ಲೋ ಅಂತೇಳಿ ನೀವು ಇದ್ರ ಮೂಲಕ ನೋಡ್ಬೋದು. ಈಗ ನೀವು ಭೂಚೇತನ ಕಾರ್ಯಕ್ರಮ ಅಂತಾದರೆ ಭೂಚೇತನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ಮತ್ತೆ ನೀವು ಎಲ್ಲ ಡಿಸ್ಪ್ಲೇ ಆಗಬೇಕು ಅಂದರೆ ರೀಸೆಟ್ ಕೊಟ್ಟರಾಯಿತು, ರೀಸೆಟ್ ಕೊಟ್ಟರೆ ಮತ್ತೆ ಎಲ್ಲ ಪಾರ್ಟ್ನರ್ಸ್ ಅವೆಲ್ಲ ಬರುತ್ತೆ. ಇದರಲ್ಲಿ ನೀವು ಭೂಚೇತನ ಸೆಲೆಕ್ಟ್ ಬರೀ ಭೂಚೇತನ ಮಾತ್ರ ಮಾಡ್ಕೊಂಡ್ರೆ ಭೂಚೇತನ ಸಂಬಂಧಪಟ್ಟಂಗೆ ಬರುತ್ತೆ. ಈಗ ಐ ಡಿ ಎಫ್ ಸೆಲೆಕ್ಟ್ ಮಾಡಿಕೊಂಡು ಐ ಡಿ ಎಫ್ ಸಂಬಂಧಪಟ್ಟಂಗೆ ಬರುತ್ತೆ. ಹೊಸ ಹೊಸ ಪಾರ್ಟ್ನರ್ಸ್ದು ನಾವು ಇಲ್ಲಿ ಹಾಕ್ತಾ ಹೋಗ್ತೀವಿ, ಅದ್ರ ಪ್ರಕಾರ ಬರ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಈಗ ಇಲ್ಲಿ ನೀವು ರಾಜ್ಯಗಳು ನೋಡ್ತಾ ಇದ್ರಿ, ವ್ಯೂವರ್ಸ್ ನೋಡ್ತಾ ಇದ್ದೀರಿ. ಇಲ್ಲಿ ಇದು ಓವರ್ಆಲ್ ಇದು ಅಂದರೆ ಏನು, ವೀಡಿಯೋಸ್ ಬಗ್ಗೆ ಆಯಿತು. ಇಲ್ಲಿ ಒಟ್ಟಿಗೆ ಒಂದೇ ಇದ್ರಲ್ಲಿ ಬರುತ್ತೆ, ಹಳ್ಳಿ ಬರುತ್ತೆ, ವೀಡಿಯೋ ಬರುತ್ತೆ, ಸ್ಕ್ರೀನಿಂಗ್ ಬರುತ್ತೆ, ಅಡಾಪ್ಷನ್ಸ್ ಬರುತ್ತೆ. ಆದರೆ ನಮಗೆ ಬರೀ ವೀಡಿಯೋಸ್ ಮಾಡಿದ ಮಾತ್ರ ನೋಡಬೇಕು ಅಂತ ಅನಿಸಿದ್ರೆ, ಈಗ ಇಲ್ಲಿ ಬಲಗಡೆ ಇಲ್ಲಿ ಸೆಲೆಕ್ಟ್ ಡ್ಯಾಶ್ಬೋರ್ಡ್ ಅಂತ ಇದೆ. ಈ ಸೆಲೆಕ್ಟ್ ಡ್ಯಾಶ್ಬೋರ್ಡಲ್ಲಿ ಓವರ್ಆಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ, ಅಂದರೆ ನೀವೀಗ ನೋಡ್ತಾ ಇರೋದು. ಎರಡನೇದು ಪ್ರೊಡಕ್ಷನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ, ಇದು ವೀಡಿಯೋ ಸಂಬಂಧಪಟ್ಟಿದ್ದು. ಮೂರನೇದು ಸ್ಕ್ರೀನಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ. ಸ್ಕ್ರೀನಿಂಗ್ ಅಂತಂದರೆ ನಾವೇನು ವೀಡಿಯೋ ತೋರಿಸ್ತೀವಲ್ಲ ಹಳ್ಳಿ ಹಳ್ಳಿಲಿ, ಅದು ಎಷ್ಟು ತೋರಿಸಿದ್ದೀವಿ, ಎಷ್ಟು ಸಂಘಕ್ಕೆ ತೋರಿಸಿದ್ದೀವಿ ಅನ್ನೋ ಮಾಹಿತಿ ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಇರುತ್ತೆ. ಇನ್ನೊಂದು ಅಡಾಪ್ಷನ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನಾವು ಈ ವೀಡಿಯೋನ ನೋಡಿ ಅಳವಡಿಕೆ ಮಾಡ್ಕೊಂಡಿರ್ತೀವಲ್ಲ, ಆ ಅಳವಡಿಕೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿರುತ್ತೆ. ಈ ಉದಾಹರಣೆಗೆ ನಾವು ಪ್ರೊಡಕ್ಷನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ತೊಗೊಳ್ಳೋಣ. ಪ್ರೊಡಕ್ಷನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ತೊಗೊಂಡಾಗ ನಿಮಗೆ ನಿಮ್ಮ ಎದುರಿಗಿನ ಈ ಕಂಪ್ಯೂಟರ್ಲಿ ನಿಮ್ಮ ಏನು ಬರುತ್ತೆ ಸ್ಕ್ರೀನಲ್ಲಿ ಈ ಥರ ಮಾಹಿತಿ ಬರುತ್ತೆ. ಇಲ್ಲಿ ನೋಡಿ, ಪ್ರೊಡಕ್ಷನ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಉದಾಹರಣೆಗೆ ಬಿಹಾರಲ್ಲಿ 81 ಸಿನಿಮಾ, ಉತ್ತರ ಪ್ರದೇಶದಲ್ಲಿ 27 ಸಿನಿಮಾ, ಮಧ್ಯಪ್ರದೇಶದಲ್ಲಿ 40 ವೀಡಿಯೋಸ್ ಮಾಡಿದ್ದಾರೆ, ಕರ್ನಾಟಕದಲ್ಲಿ 29 ವೀಡಿಯೋಸ್ ಆಗಿದೆ. ಅದೇ ಥರ ನೀವು ಪಕ್ಕಕ್ಕೆ ಬಂದರೆ ಇಲ್ಲಿ ಜನವರಿಯಲ್ಲಿ ಎಷ್ಟು ಮಾಡಿದ್ದಾರೆ, ಫೆಬ್ರವರಿಯಲ್ಲಿ ಎಷ್ಟು ಮಾಡಿದ್ದಾರೆ, ಮೇ ತಿಂಗಳಲ್ಲಿ ಎಷ್ಟು ಮಾಡಿದ್ದಾರೆ ಅಂತೇಳಿ ತಿಂಗಳ ತಿಂಗಳು ನಿಮಗೆ ವೀಡಿಯೋ ಬಗ್ಗೆ ಮಾಹಿತಿ ಸಿಗುತ್ತೆ. ನೀವು ಮೊದಲೇ ಹೇಳ್ದಂಗೆ ಇಲ್ಲಿ ನೀವು ಪಾರ್ಟ್ನರ್ ವೈಸ್ ಅಥವಾ ಯಾವ ತಿಂಗಳಲ್ಲಿ ಏನು ಮಾಡಿದ್ದಾರೆ, ನಿಮ್ಗೆ ಪಾರ್ಟ್ನರ್ ಅಂದರೆ ನೀವು ಐ ಡಿ ಎಫ್ ನೀವು ಭೂಚೇತನ ಕಾರ್ಯಕ್ರಮ ಕೆಲಸ ಮಾಡ್ತಿದ್ರೆ ಬರೀ ಭೂಚೇತನ ಮಾಡ್ಕೊಳ್ಬೋದು, ಅಥವಾ ನೀವು ಚಿಕ್ಕಮಗಳೂರು ಅಥವಾ ಯಾವ್ದೋ ಒಂದು ಜಿಲ್ಲೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೆ ಯಾವ್ದಾರು ಒಂದು ಜಿಲ್ಲೆದು ಮಾಹಿತಿ ತೊಗೊಳ್ಬೋದು. ಈಗ ನಿಮಗೆ ಇಲ್ಲಿ ಇದೇ ಶೀಟಲ್ಲಿ ಎಷ್ಟು ಸಿನಿಮಾಗಳಾಯಿತು, ಯಾವ್ಯಾವ ತಿಂಗಳಲ್ಲಿ ಎಷ್ಟು ಸಿನಿಮಾ ಆಗಿದೆ, ನಂತರ ನಿಮಗಿಲ್ಲಿ ಈ ಹಸಿರು ಕಲರ್ದು ಏನು ಕಾಣ್ತಾ ಇದೆ ಅಲ್ಲಿ ನೋಡಿ, ಅಂದ್ರೇನು ವೀಡಿಯೋ ಯಾವುದ್ರ ಬಗ್ಗೆ ಸಂಬಂಧಪಟ್ಟಂಗೆ ಆಗಿದೆ ಅಂತ ಕೂಡ ಮಾಹಿತಿ ಇರುತ್ತೆ. ಇದು ನಿಮಗಿಲ್ಲಿ ಕಾಣ್ತಾ ಇರೋ ಸಾಧನ ಆರೋಗ್ಯ ಸಂಬಂಧಪಟ್ಟಂತೆ ಕೆಲವೊಂದು ವೀಡಿಯೋಸ್ನು ಇಲ್ಲ ಆಗಿದೆ, ಇದರಲ್ಲಿ ಪ್ರಾಕ್ಟೀಸಸ್ಸಲ್ಲಿ ಬಂದಿದೆ. ಇದು ಇದು ಪ್ರೊಡಕ್ಷನ್ ಸಂಬಂಧಪಟ್ಟಿದ್ದಾಯ್ತಿದ್ದು ಅಂದ್ರೇನು ಎಷ್ಟು ಮಾಡಿದ್ದೀರಾ ಅಂತ. ಇದರಲ್ಲಿ ಎಲ್ಲ ಥರದ ಮಾಹಿತಿ ನಿಮಗೆ ಸಿಗುತ್ತೆ. ಈಗ ಉದಾಹರಣೆಗೆ ಸಿನಿಮಾ ಮಾಡಿದ್ಮೇಲೆ ಗ್ರೂಪಲ್ಲಿ ಎಷ್ಟು ವೀಡಿಯೋಸ್ ಮಾಡಿದ್ದೀರಾ,
ವೈಯಕ್ತಿಕವಾಗಿ ಎಷ್ಟು ವಿಡಿಯೋಸ್ ಮಾಡಿದ್ದೀರಾ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟ, ಅಂದರೆ ನೀವು ವಿಡಿಯೋದಲ್ಲಿ ಯಾರು ಕುಟುಂಬದವರು, ಇಡೀ ಕುಟುಂಬದವ್ರು ಮಾಡಿದರೆ ಕುಟುಂಬ ಅಂತ ಕರಿತೀವಿ, ಅಥವಾ ಗ್ರೂಪ್ ಅವರು ಒಂದು ನಾಲ್ಕೈದು ಜನ ಸೇರಿ ಆ ಥರ ವಿಡಿಯೋದಲ್ಲಿ ನಟನೆ ಮಾಡಿದರೆ ಅದಕ್ಕೆ ಗ್ರೂಪ್ ಅಂತ ಕರಿತೀವಿ, ಆ ಥರ ಇದೆ ನಿಮಗೆ. ಉದಾಹರಣೆಗೆ ಅದರಲ್ಲಿ ಉದಾಹರಣೆಗೆ ಹೆಣ್ಮಕ್ಳು ತುಂಬ ನೋಡಿ, ಎಲ್ಲ ವಿಡಿಯೋದಲ್ಲಿ ಜಾಸ್ತಿ ವಿಡಿಯೋದಲ್ಲಿ ಹೆಣ್ಮಕ್ಳೇ ಇದ್ದಾರೆ. 342 ವಿಡಿಯೋದಲ್ಲಿ ಹೆಣ್ಮಕ್ಳೇ ಇದು ಮಾಡಿದ್ದಾರೆ. ಇನ್ನು 94 ವಿಡಿಯೋದಲ್ಲಿ ಗಂಡುಮಕ್ಳು ಪಾತ್ರ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಎಲ್ಲ ಮಾಹಿತಿ ಎಷ್ಟು ಜನ ಮಾಡಿದ್ದಾರೆ, ಯಾವ ಉದಾಹರಣೆಗೆ ಬೇರೆ ಇಡೀ ದೇಶಕ್ಕೆ ಸಂಬಂಧಪಟ್ಟಂಗೆ ಮಾಡಿದರೆ ಭಾಷೆನೂ ಕೂಡ ಬರುತ್ತೆ. ಹಿಂದಿ ಭಾಷೆಯಲ್ಲಿ ಎಷ್ಟು ಸಿನಿಮಾ ಆಗಿದೆ, ಕನ್ನಡದಲ್ಲಿ ಎಷ್ಟಾಗಿದೆ, ಒಡಿಯಾ ಭಾಷೆಯಲ್ಲಿ ಎಷ್ಟಾಗಿದೆ. ಸೊ ಈ ಥರ ಎಲ್ಲದನ್ನು ಕೂಡ ಮಾಹಿತಿನೂ ನೀವು ಪ್ರೊಡಕ್ಷನ್ಗೆ ಹೋದರೆ ತೊಗೊಳ್ಬೋದು. ಈಗ ಇಲ್ಲಿ ನೋಡಿ, ಇಲ್ಲಿ ನಂಬರ್ ಆಫ್ ವಿಡಿಯೋಸ್ ಪ್ರೊಡ್ಯೂಸ್ಡ್ ಅಂದರೆ 232 ವಿಡಿಯೋ ಆಗಿದೆ ಅಂತ ಇಲ್ಲಿ ಆ ಪೀರಿಯಡಲ್ಲಿ, ಇಲ್ಲೇನು ನಮಗೆ ಟೈಮ್ ಕಾಣುತ್ತಲ್ಲ, ಆ ಪೀರಿಯಡಲ್ಲಿ ನಿಮ್ಗೆ 232 ವಿಡಿಯೋಸ್ ಆಗಿದೆ ಅಂತ ಇಲ್ಲಿ ಬರುತ್ತೆ. ಅದೇ ಥರ ಮಾಹಿತಿ ನಿಮಗೆ ಈ ಉದಾಹರಣೆಗೆ ಸ್ಕ್ರೀನಿಂಗ್ ಮಾಡ್ತೀರಿ ಅಂದರೆ ನೀವು ವಿಡಿಯೋ ಚಿತ್ರಣ ಏನು ತೋರಿಸ್ತೀರಿ ಹಳ್ಳಿಗಳಲ್ಲಿ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನು ಕಾಣುತ್ತೆ, ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಸ್ಕ್ರೀನಿಂಗ್ ಬಗ್ಗೆ ಮಾಹಿತಿ ಬರುತ್ತೆ. ನಿಮ್ಗೆ ಏನು ಕಾಣುತ್ತಲ್ಲ, ಇದು ಸ್ಕ್ರೀನಿಂಗ್ ಸಂಬಂಧಪಟ್ಟಿದ್ದ ಮಾಹಿತಿ ಮಾತ್ರ ಇದು ನೋಡಿ. ಇಲ್ಲಿ ಕಾಣುತ್ತಿಲ್ಲಿ ಒಟ್ಟು ಎಷ್ಟು ಸಂಖ್ಯೆಯಲ್ಲಿ ಚಿತ್ರನ ನೀವು ಹಳ್ಳಿಯಲ್ಲಿ ತೋರಿಸಿದ್ದೀರಿ. ಇದು ನಮ್ಮ ಇಡೀ ಭಾರತದ ಚಿತ್ರ ತೋರಿಸ್ತದೆ ಎಲ್ಲ ಪಾರ್ಟ್ನರ್ಸ್ದು. ನಂತರ ಇದರಲ್ಲಿ ಎಷ್ಟು ಜನ ಅಂದರೆ ಎಷ್ಟು ಜನ ನೋಡಿದ್ದಾರೆ ಇದನ್ನು, ಟೋಟಲ್ ವ್ಯೂವರ್ಸ್ ಏನಂತ ಹೇಳ್ತೀವಿ, ಅದು ಏನು ಇಲ್ಲಿ ಏನು ಕಾಣ್ತಾ ಇದೆ ಆ ಫಿಗರ್ ಇದು ಆ ಒಂದು ವರ್ಷದ ಟೈಮಲ್ಲಿ. ಆಮೇಲೆ ಒಂದು ಪ್ರತಿಯೊಂದು ಚಿತ್ರ ವೀಕ್ಷಣೆ ಮಾಡಬೇಕಾದ್ರೆ ಸಾಧಾರಣ 15 ಜನ ಪ್ರತಿಯೊಂದು ಗುಂಪಲ್ಲೂ ಕೂಡ ಇದನ್ನು ನೋಡ್ತಾರೆ. ಈ ಥರ ಮಾಹಿತಿ ನಿಮಗೆ ಸ್ಕ್ರೀನಿಂಗಲ್ಲಿ ಸಿಗುತ್ತೆ. ಅದರಲ್ಲೂ ಕೂಡ ಯಾವ್ಯಾವ ರಾಜ್ಯದಲ್ಲಿ ಏನೇನಾಯಿತು, ಇನ್ನು ನಾವು ಕರ್ನಾಟಕ ತೊಗೊಂಡ್ರೆ ನಮ್ಮ ಕರ್ನಾಟಕದ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಆಗ್ತಾ ಇದೆ ಅನ್ನೋ ಮಾಹಿತಿ ಬರುತ್ತೆ. ಪ್ರತಿ ತಿಂಗಳ ಎಷ್ಟೆಷ್ಟು ಆಯಿತು ಅಂತ ಬರುತ್ತೆ. ಈಗ ಜೂನಲ್ಲಿ 5,000 ಆಗಿದೆ, ಅಕ್ಟೋಬರ್ 2013 7,000 ಆಗಿದೆ. ಹಾಗಾಗಿ ಪ್ರತಿ ತಿಂಗಳ ಕೂಡ ಇದರಲ್ಲಿ ಮಾಹಿತಿ ಇದ್ದೇ ಇರುತ್ತೆ ಅದರದ್ದು. ಆಮೇಲೆ ಈಗ ನಿಮಗೆ ಇಲ್ಲೇನು ಕಾಣ್ತಾ ಇಲ್ಲಿ ನೋಡಿ, ಈಗ ಕಾಲಿಫ್ಲವರ್ ಬಗ್ಗೆ ಎಷ್ಟು ಜನ ನೋಡಿದ್ದಾರೆ, ಸೋಯಾಬೀನ್ ಬಗ್ಗೆ ಎಷ್ಟು ಜನ ನೋಡಿದ್ದಾರೆ, ಈರುಳ್ಳಿ ಬೆಳೆ ಬಗ್ಗೆ ಎಷ್ಟು ಜನ ನೋಡಿದ್ದಾರೆ, ಮಾವಿನ ಗಿಡದ ಬಗ್ಗೆ ಎಷ್ಟು ಜನ ನೋಡಿದ್ದಾರೆ. ಸೊ ಈ ಎಲ್ಲ ಸಣ್ಣ ಮಾಹಿತಿನೂ ಕೂಡ ನಿಮ್ಮ ಅನಾಲಿಟಿಕ್ಸಲ್ಲಿ ಸಿಗುತ್ತೆ ನಿಮಗೆ. ಈಗ ನೋಡ್ಕೊಂಡು ಇವ್ರು ಮ್ಯಾರಿಗೋಲ್ಡ್ ಬಗ್ಗೆ ಇದೆ ಇಲ್ಲಿ ನೋಡಿ, ಮಶ್ರೂಮ್ ಬಗ್ಗೆನೂ ಇದೆ, ಅಷ್ಟು ಸ್ಕ್ರೀನಿಂಗ್ ಆಗಿದೆ. ಕ್ರೆಸಾಂಥೆಮಮ್ ಬಗ್ಗೆ, ಈ ಸೇವಂತಿಗೆ ಫ್ಲವರ್ ಹೂವಿನ ಬಗ್ಗೆ 5 ಫಿಲಮ್ ಆಗಿದೆ, ಕ್ಯಾಸ್ಟರ್ ಬಗ್ಗೆ 2 ಹೋಗಿದೆ. ಹೀಗೆ ಪ್ರತಿಯೊಂದು ಸಿನಿಮಾನ ಬಗ್ಗೆನೂ ಕೂಡ ಮಾಹಿತಿ ಇರುತ್ತೆ. ಆಮೇಲೆ ಗ್ರಾಫ್ಸ್ನ ನೀವು ನೋಡ್ಬೋದು, ಪ್ರತಿ ದಿನ ಎಷ್ಟು ಜನ ಬಂದರು ಅಂತ ಕೂಡ ಇಲ್ಲಿ ಮಾಹಿತಿ ಸಿಗುತ್ತೆ. ನೋಡಿ ಡೇಟ್ ಚೇಂಜ್ ಆಗ್ತಾ ಇದೆ ನೋಡಿ, 22/4 ನೋಡಿ, ಮೇ ತಿಂಗಳು 2ನೇ ತಾರೀಕು, ಮೇ ತಿಂಗಳು 9ನೇ ತಾರೀಕು, ಎಷ್ಟೆಷ್ಟು ಜನ ಇದರಲ್ಲಿ ಅಟೆಂಡೆನ್ಸ್ ಎಷ್ಟು ಜನ ಇದ್ದರು ಅಂತ ಈ 2ನೇ ಗ್ರಾಫಲ್ಲಿ. ಉದಾಹರಣೆಗೆ ಒಂದು 15 ಜನ ನೀವು ವಿಡಿಯೋ ಚಿತ್ರ ನೋಡಿದರೆ ಆ ವಿಡಿಯೋ ಸಂಬಂಧಪಟ್ಟಂಗೆ ಇದು ನಂಗೆ ಆಸಕ್ತಿ ಇದೆ ಅಂತ ಹೇಳಿದವ್ರು ಎಷ್ಟು ಜನ, ಅಂದರೆ 5ನೇ ತಿಂಗಳು 9ನೇ ತಾರೀಕಲ್ಲಿ ಎಷ್ಟು ಜನ ನೋಡಿದ್ರು ಇಲ್ಲಿ ಸಿಗುತ್ತೆ, 9ನೇ ತಾರೀಕಲ್ಲಿ ಎಷ್ಟು ಜನ ನೋಡಿದ್ರು, ಎಷ್ಟು ಜನ ಆಸಕ್ತಿ ಇದೆ ಅಂತ ಹೇಳಿದ್ರು. ಆಮೇಲೆ ಎಷ್ಟು ಜನ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ಕೇಳಿದ್ರು ಅಂತ ಕೂಡ ಬರುತ್ತೆ. ಈಗ 15 ಜನ ಒಬ್ಬರಿಬ್ಬರು ಪ್ರಶ್ನೆ ಕೇಳಿದರೆ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗುತ್ತೆ. ನಂತರ ಅದನ್ನು ಯಾರು ಅಳವಡಿಸ್ಕೊಂಡ್ರು ಕೂಡ ನಮಗೆ ಮಾಹಿತಿ ಈ ಸ್ಕ್ರೀನಿಂಗ್ ರಿಪೋರ್ಟ್ ಅಂತ, ಸ್ಕ್ರೀನಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಇದು ನೀವು ನಿಮ್ಮ ಜಿಲ್ಲೆಯಲ್ಲಿ ಅಥವಾ ಆಯಿತು ನಿಮ್ಮ ಹಳ್ಳೀಲಿ ಆಯಿತು ಕಾರ್ಯಕ್ರಮ ನಡೀತದೆ ಇಲ್ಲ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಈಗ ನಿಮಗೆ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿ ನೀವೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಕಾರ್ಯಕ್ರಮಕ್ಕೆ ಅಂತ, ಆ ಹಳ್ಳೀಲಿ ಏನು ನಡೀತಾ ಇದೆ, ಸ್ಕ್ರೀನಿಂಗ್ ಎಷ್ಟಾಗಿದೆ, ಅಡಾಪ್ಷನ್ಸ್ ಎಷ್ಟಾಗಿದೆ, ವಿಡಿಯೋ ಎಷ್ಟಾಗಿದೆ ಅಂತ ನೀವು ತಿಳ್ಕೊಳ್ಬೇಕು ಅಂತ ಅದನ್ನು ಕೂಡ ನೀವು ಇಲ್ಲಿ ಈ ಅನಾಲಿಟಿಕ್ಸ್ ಡ್ಯಾಶ್ಬೋರ್ಡಲ್ಲಿ ನೀವು ತಿಳ್ಕೊಳ್ಬೋದು. ಉದಾಹರಣೆಗೆ ಇಲ್ಲಿ ನೀವು ಇಲ್ಲಿ ಇಂಡಿಯಾ ಅಂತ ಕಾಣುತ್ತೆ, ಅದಕ್ಕೆ ನೀವು ಕರ್ನಾಟಕ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಯಾವ ಜಿಲ್ಲೆ ಬೇಕೋ ಆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಉದಾಹರಣೆಗೆ ಇಲ್ಲಿ ರಾಯಚೂರನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ನೀವು ಯಾವ ಬ್ಲಾಕ್ ಅಂತ ತಾಲೂಕನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಉದಾಹರಣೆಗೆ ಯಾವುದು ಈಗ ಇಷ್ಟು ಗ್ರಾಮ ಕಾಣ್ತಾ ಇದೆ ನಿಮಗೆ, ಗಿಲ್ಲೆಸಗೂರು ಇದೆ, ಇಡಪ್ನೂರು ಇದೆ, ಕುಶಲದಿನ್ನೆ ಇದೆ, ಮಟಮಾರಿ ಇದೆ, ಯರ್ಗೇರ ಇದೆ. ಈಗ ಮಟಮಾರಿಲಿ ಏನು ನಡೀತಿದೆ ಅಂತ ಅಂದರೆ ಎಷ್ಟು ಸ್ಕ್ರೀನಿಂಗ್ ಆಗಿದೆ ನಿಮಗೆ ಬೇಕು, ಅದು ಏನು ನಡೀತಿದೆ ಅಂತ ಗೊತ್ತಾಗಬೇಕು ಅಂದರೆ ಮಟಮಾರಿ ಆ ಹಳ್ಳಿನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೀವು ಗೋ ಅಂತ ಕೊಡಿ. ಆವಾಗ ನೋಡಿ ಮಟಮಾರಿ ಗ್ರಾಮದಲ್ಲಿ
ಎಷ್ಟು ಸಂಘ ಅಟೆಂಡ್ ಆಗಿದ್ರು ವಿಡಿಯೋ ಎಷ್ಟು ತೋರಿಸಿದೆ. ಇಲ್ಲಿ ಅಡಾಪ್ಷನ್ ಅಂದರೆ ಅಳವಡಿಕೆ ಝೀರೋ ಅಂದರೆ ಏನು, ಈಗ ಹೊಸದಾಗಿ ಕಾರ್ಯಕ್ರಮ ಶುರು ಮಾಡೋದ್ರಿಂದ ಇನ್ನೂ ಅಳವಡಿಕೆ ತಾಂತ್ರಿಕತೆಗಳದ್ದು ಯಾವುದು ಅಳವಡಿಕೆ ಆಗಿಲ್ಲ. ಈಗ ಒಂದು ನೀವು ಒಂದೇ ಒಂದು ಇಲ್ಲಿ ತೋರಿಸಿದ್ದಾರೆ, 15 ಜನ ಬಂದಿದ್ದಾರೆ, ಒಂದು ಸ್ಕ್ರೀನಿಂಗ್ ಆಗಿದೆ, ಅದರಲ್ಲಿ ಒಂದು ಅಡಾಪ್ಷನ್ ಆಗಿದೆ. ಅಂದರೆ ಏನು, 15 ಜನದಲ್ಲಿ ಒಬ್ಬರು ಮಾಡೋದ್ರಿಂದ ಇಲ್ಲಿ 0% ಬಂದಿದೆ. ಇದು ಈ ಗ್ರಾಮದಲ್ಲಿ ಒಂದು ಸ್ಕ್ರೀನಿಂಗ್ ಆಗಿದೆ, ಅದನ್ನು ನೋಡ್ಕೊಂಡು ಒಬ್ಬರು ಒಂದು ಪ್ರಾಕ್ಟೀಸ್ನ ಏನು ತಾಂತ್ರಿಕತೆ ಅಂತ ತೋರಿಸಿದಾರಲ್ಲ, ಆ ಪ್ರಾಕ್ಟೀಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇದು ನೋಡಿ, ನಿಮಗೆ ಗ್ರಾಮ ಮಟ್ಟದಲ್ಲೂ ಕೂಡ ಈಗ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ 50 ಹಳ್ಳಿ ಇದ್ದರೆ 50 ಹಳ್ಳಿದೂ ಕೂಡ ನೀವು ವಿಡಿಯೋಸ್ ಎಷ್ಟಾಗಿದೆ ಆ ಗ್ರಾಮದಲ್ಲಿ, ಸ್ಕ್ರೀನಿಂಗ್ಸ್ ಎಷ್ಟಾಗಿದೆ, ಡಿಸಮಿನೇಷನ್ ಎಷ್ಟಾಗಿದೆ ಅನ್ನೋದು ಕೂಡ ನೀವು ಹಳ್ಳಿ 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 ತಾಲೂಕು ಡಿಸ್ಟಿಕ್ ಕೂಡ ನಿಮ್ಗೆ ಯಾವ ಹೇಗೆ ಅನುಕೂಲ ಆಗುತ್ತೋ ಆ ಥರ ನೀವೆಲ್ಲ ಮಾಹಿತಿಯನ್ನು ಕೂಡ ಇದರಲ್ಲಿ ತೊಗೊಳ್ಬೋದು. ಕೊನೆಯದಾಗಿ ಈ ಸೆಲೆಕ್ಟ್ ಡ್ಯಾಶ್ಬೋರ್ಡಲ್ಲಿ ಅಡಾಪ್ಷನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ. ನಾವು ಇದಕ್ಕಿಂತ ಮೊದಲು ರೀಸೆಟ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಆಗಲೇ ನಾವು ಓವರಾಲ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರಿ, ಪ್ರೊಡಕ್ಷನ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರಿ, ಸ್ಕ್ರೀನಿಂಗ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರಿ. ಈಗ ಅಡಾಪ್ಷನ್ ಸ್ಟ್ಯಾಟಿಸ್ಟಿಕ್ಸ್, ಅಡಾಪ್ಷನ್ ಅಂತಂದರೆ ಯಾವ ತಾಂತ್ರಿಕತೆಗಳನ್ನ ನಾವು ವಿಡಿಯೋ ಮೂಲಕ ತೋರಿಸಿರ್ತೀವೋ ಅದನ್ನು ಎಷ್ಟು ಜನ ರೈತರು ಅಳವಡಿಕೆ ಮಾಡ್ಕೊಂಡಿರ್ತಾರಲ್ಲ ಅದ್ರ ಸಂಬಂಧಪಟ್ಟಂಥ ಮಾಹಿತಿ ಈ ಅಡಾಪ್ಷನ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಬರುತ್ತೆ. ಅದನ್ನು ಪ್ರೆಸ್ ಮಾಡಿ, ಪ್ರೆಸ್ ಮಾಡಿದಾಗ ನೋಡಿ ನಿಮಗೆ ಇಲ್ಲಿ ಏನು ಓವರಾಲ್ ಏನು ಕಾಣ್ತಾ ಇದೆ, ಅಡಾಪ್ಷನ್ ಪರ್ಸೆಂಟೇಜ್ ಕಾಣುತ್ತೆ, ಇಲ್ಲಿ ಅಡಾಪ್ಷನ್ ಪರ್ ಆಕ್ಟಿವ್ ವ್ಯೂವರ್ ಕಾಣುತ್ತೆ, ಇಲ್ಲಿ ಬೇರೆ ಬೇರೆ ಮಾಹಿತಿ ನಿಮ್ಗೆ ಸಿಗುತ್ತೆ. ಟೋಟಲ್ ನಂಬರ್ ಅಡಾಪ್ಷನ್ಸ್ ಎಷ್ಟು, ಒಟ್ಟು 94,000 ಅಡಾಪ್ಷನ್ಸ್ ಆಗಿದೆ. ಅದರಲ್ಲಿ ಈ 33,220 ಯುನೀಕ್ ಫಾರ್ಮರ್ಸ್ ಅಂತ ಕರಿತೀವಿ ನಾವು, ಯುನೀಕ್ ವ್ಯೂವರ್ಸ್ ಅಂದರೆ ಅಂದ್ರೇನು, ಈ ಒಂದು ಕುಟುಂಬ ಒಂದರಿಂದ ಒಂದಕ್ಕಿಂತ ಜಾಸ್ತಿ ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡಿರ್ಬೋದು. ಹಾಗಾಗಿ 33,000 ಕುಟುಂಬ 94,000 ಅಂದರೆ ಸರಾಸರಿ ಒಂದು ಕುಟುಂಬ ಒಂದೊಂದು ಕುಟುಂಬ 2-3 ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡಿರ್ತಾರೆ. ಇದರಲ್ಲಿ ಒಟ್ಟು 616 ವೀಡಿಯೋಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರು. ಈಗ ನಾವು ಎಷ್ಟು ವೀಡಿಯೋಗಳನ್ನ ತೋರಿಸ್ತೀವಿ, 1,000 ವೀಡಿಯೋಗಳು ತೋರಿಸಿರ್ತೀವಿ, ಅದರಲ್ಲಿ 616 ವೀಡಿಯೋದಲ್ಲಿ ಬರುವಂಥ ತಾಂತ್ರಿಕತೆಗಳನ್ನ ಈ ರೈತರು ಅಳವಡಿಸ್ಕೊಂಡಿರೋದು. ಇದರಲ್ಲೂ ಕೂಡ ಹಾಗೇನ ನೀವು ಕರ್ನಾಟಕ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಜಿಲ್ಲೆ ಸಂಬಂಧಪಟ್ಟ ಮಾಹಿತಿ ಬರುತ್ತೆ, ಇದು ಇಡೀ ಭಾರತದ ಇರೋದ್ರಿಂದ ರಾಜ್ಯ ಸಂಬಂಧಪಟ್ಟಂಗೆ ಬರುತ್ತೆ. ಇಲ್ಲಿ ಕೂಡ ತಿಂಗಳ ತಿಂಗಳ ನೀವು ಪ್ರತಿಯೊಂದು ಗ್ರಾಫಲ್ಲಿ ನೋಡಿರ್ಬೋದು, ವಿಡಿಯೋ ಕೂಡ ತಿಂಗಳ ಎಷ್ಟಾಯ್ತು ಅಂತ ಬರುತ್ತೆ, ಸ್ಕ್ರೀನಿಂಗ್ ಎಷ್ಟು ಮಾಡಿದ್ರೆ ಅಂತ ಬರುತ್ತೆ, ಅದನ್ನು ಅಡಾಪ್ಷನ್ ಅಂದರೆ ಅಳವಡಿಕೆ ಎಷ್ಟು ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮಾಹಿತಿ ನಿಮ್ಗೆ ಸಿಗುತ್ತೆ. ಇಲ್ಲಿ ಕೂಡ ಹಾಗೆ ನೀವು ಸ್ಕ್ರೀನಿಂಗಲ್ಲಿ ಇದೇ ಥರ ಮಾಹಿತಿ ನೋಡಿದ್ರಿ, ಅಲ್ಲಿ ಮಾವಿನ ಬಗ್ಗೆ ಇತ್ತು, ಭತ್ತದ ಬಗ್ಗೆ ಇತ್ತು, ಬೇರೆ ಬೇರೆ ವಿಷಯದ ಬಗ್ಗೆ ವಿಡಿಯೋಗಳು ನೋಡಿದ್ರಿ. ಈಗ ಇಲ್ಲಿ ನೋಡಿ, ಹೆಚ್ಚಿಗೆ ಸಂಬಂಧಪಟ್ಟಂಥ ಅಳವಡಿಕೆ ಭತ್ತಕ್ಕೆ ಸಂಬಂಧಪಟ್ಟಂಗೆ ಆಗಿದೆ, ಎರಡನೇದಾಗಿ ಈ ಗೋಧಿಗೆ ಸಂಬಂಧಪಟ್ಟಂತಾಗಿದೆ, ಮೂರನೇದಾಗಿ ಸೋಯಾಬೀನ್ ಸಂಬಂಧಪಟ್ಟಂಗೆ ಆಗಿದೆ. ಈಗ ತುಂಬ ಸಣ್ಣ ಸಣ್ಣ ಸರ್ಕಲ್ ಅಂದರೆ ಕಡಿಮೆ ಯಾವುದಾಗಿರ್ಬೋದು, ಈ ಉದಾಹರಣೆಗೆ ಸೋರ್ಗಮ್ ಸಂಬಂಧಪಟ್ಟಂತೆ ಒಂದು ಅಡಾಪ್ಷನ್ಸ್ ಆಗಿದೆ, ಯುಕ್ಲಿಪ್ಟಸ್ ಅಂದರೆ ನೀಲಗಿರಿ ಸಂಬಂಧ ಅಂದರೆ ಈ ವಿಡಿಯೋ ಮೊದಲು ನೋಡಿರ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಡಾಪ್ಷನ್ ಆಗಿದೆ. ಹಾಗಾಗಿ ಇದೆಲ್ಲ ಪ್ರಾಕ್ಟೀಸ್ ಅಂದರೆ ಯಾವ ಸಂಬಂಧಪಟ್ಟಂಥ ಅಳವಡಿಕೆಗಳು ಆಗಿದೆ ಅನ್ನೋದು ಕೂಡ ಮಾಹಿತಿ ನಿಮ್ಗೆ ಸಿಗುತ್ತೆ. ಹಾಗಾಗಿ ನಿಮಗೇನು ಈ DG ಅನಾಲಿಟಿಕ್ಸ್ ಡ್ಯಾಶ್ಬೋರ್ಡ್ ಏನಿದೆ, ಇದು ನಿಮಗೆ ಕೂತಲ್ಲೇ ಏನು ನಡೀತಾ ಇದೆ ಕಾರ್ಯಕ್ರಮ, ಹೇಗೆ ನಡೀತಿದೆ ಅನ್ನೋ ಕಾರ್ಯಕ್ರಮ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಯಾವಾಗಾದ್ರೂ ನಿಮಗೆ ಯಾವ ಹಳ್ಳಿಲಿ ಏನು ನಡೀತಿದೆ ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ನೀವು ಈ DG ಅನಾಲಿಟಿಕ್ಸ್ ಮೂಲಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂದರೆ ಇನ್ ಅಕಸ್ಮಾತ್ ಏನೋ ಕಾರ್ಯಕ್ರಮ ನಡೀತಾ ಇರುತ್ತೆ, ತುಂಬ ಚೆನ್ನಾಗಿ ನಡೀತಿದ್ರು, ಆದರೂ ಕೂಡ ಡಾಟಾ ಎಂಟ್ರಿ ಆಗಿಲ್ಲ ಅಂದರೂ ಕೂಡ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಈಗ ನಿಮ್ಮದೇ ಹಳ್ಳಿಲಿ 10 ಸ್ಕ್ರೀನಿಂಗ್ ಆಗಿರುತ್ತೆ, ಆದರೆ ನಿಮ್ಮ ಫೆಸಿಲಿಟೇಟರ್ ಆಗಿರ್ಬೋದು, CRPS ಆಗಿರ್ಬೋದು ರಿಪೋರ್ಟ್ ಕೊಟ್ಟಿರಲ್ಲ, ಅವಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇರಲ್ಲ. ಅವಾಗ ನೀವು ನಿಮ್ಮ ಜನಕ್ಕೆ ರಿಮೈಂಡ್ ಮಾಡ್ಬೋದು, ರಿಪೋರ್ಟ್ಸ್ ಬಂದಿಲ್ಲ ಬೇಗ ಅದನ್ನು ಎಂಟ್ರಿ ಮಾಡಿ ಅಂತೆಲ್ಲ ನೀವು ಅವ್ರಿಗೆ ಹೇಳ್ಬೋದು. ಹಾಗಾಗಿ ಇದು ನಿಮ್ಗೆ ಅತಿ ಒಳ್ಳೆಯದಾದಂಥ ಒಂದು ಮಾನಿಟ್ರಿಂಗ್ ಟೂಲ್ ಇದು, ನೀವು ಇದನ್ನು ತುಂಬ ಚೆನ್ನಾಗಿ ಬಳಸ್ಕೋಬೋದು. ಇದನ್ನು ಮತ್ತು ಯಾವುದೇ ಮಾಹಿತಿ ಕೂಡ ನಿಮಗೆ ಒಂದೇ ಒಂದು ಬಟನ್ ಪ್ರೆಸ್ ಮಾಡೋದು ಸಿಗೋದ್ರಿಂದ ನಿಮಗೆ ತುಂಬ ಪೇಪರ್ ವರ್ಕು ಅಂಥದ್ದೆಲ್ಲ ತುಂಬ ಅವಾಯ್ಡ್ ಆಗುತ್ತೆ. ಹಾಗಾಗಿ ಇದನ್ನು ಸಾಧ್ಯವಾದಷ್ಟು ಪ್ರತಿ ವಾರ ಅಥವಾ 15 ದಿನಕ್ಕೊಮ್ಮೆ ನಿಮ್ಗೆ ಯಾವಾಗ ಟೈಮ್ ಸಿಗ್ತದೆ ಅದನ್ನು ನೋಡ್ತಾ ಇರಿ, ನೋಡ್ಬಿಟ್ಟು ವಾಪಸ್ ನಿಮ್ಮ ಯಾರು ಕಾರ್ಯಕ್ರಮ ಮಾಡ್ತಿರ್ತೋ ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಮಾಹಿತಿನ ವಾಪಸ್ ಕೊಡಿ. ಅಂದರೆ ಫೀಡ್ಬ್ಯಾಕ್ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಯಾವುದು ಹಳ್ಳಿಯಿಂದ ಮಾಹಿತಿ ಬಂದಿಲ್ಲ, ಈ ವಿಡಿಯೋ ಅದರಲ್ಲಿ ಅಪ್ಡೇಟ್ ಆಗಿಲ್ಲ, ಅಥವಾ ಈ ಥರ ಮಾಹಿತಿನ ಕೊಟ್ಟು ನೀವು ಇದನ್ನು ಸದ್ಬಳಕೆ ಅಂದರೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್.